सीतापति बर्ताव रहे, सीतापति बर्ताव रहे, सीतापति बर्ताव रहे, सीतापति बर्ताव रहे। गुड मॉर्निंग फ्रेंड्स। ಏನ್ ಇವತ್ತೆಲ್ಲ ಪ್ಲಾಸ್ಟರ್ ಹಾಕೊಂಡಿದ್ದೀರಾ? ಮೌನ ವ್ರತನ ಅಥವಾ ಶ್ರದ್ಧಾಂಜಲಿನ? ಏನ್ ಸಮಾಚಾರ ಫ್ರೆಂಡ್ಸ್? ನೀವ್ ನನ್ನ ಹತ್ರ ಮಾತಾಡೋದಿಲ್ವಾ? ಯಾಕೆ? ಓಹೋ, ಬೆಟ್ಟಿಂಗ್ಸ್ ಕಟ್ಟಿ ನಿಮ್ಮ ಹತ್ರ ಇರೋ ದುಡ್ಡನ್ನ ಎಗ್ರಿಸ್ಕೊಂಡು ಹೋಗ್ತೀನಿ ಅಂತನಾ? ಹೋಗ್ಲಿ ಬಿಡಿ, ನನಗೂ ಕಷ್ಟ ಇಲ್ಲ, ನಿಮಗೂ ತಾಪತ್ರ ಇಲ್ಲ. ಅಂದಾಗೆ ಹೊಸ ಆಫೀಸರ್ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡ್ರಾ? ಅಂತೂ ಇವತ್ತು ಪೂರ್ತಿ ನನ್ನ ಹತ್ರ ಮಾತಾಡೋದಿಲ್ಲ ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅನ್ನಿ. ನನಗೇನು, ಒಳ್ಳೆ ಚಾನ್ಸ್ ಇವಾಗ ನೀವೇ ಹಾಳು ಮಾಡ್ಕೊಂಡ್ರಿ. ಏನು ಇಲ್ಲ, ಹೊಸದಾಗಿ ಬಂದಿರೋ ಆಫೀಸರ್ನ ಶರ್ಟು ಪ್ಯಾಂಟು ಬಿಚ್ಚಿ ಬರೀ ಚಡ್ಡಿಲಿ ಅದು ನಿಮ್ಮೆದ್ರು ಕರ್ಕೊಂಬರೋಣ ಅಂತಿದ್ದೆ. ನನಗ್ ಗೊತ್ತು ನೀವು ಬರ್ತೀರಾ ಅಂತ. ಈಗ ಬೆಡ್ ಕಟ್ಟಕ್ ಆಗಲ್ಲ ಸೀತಾಪತಿ. ಈ ಆಫೀಸರು ತುಂಬಾ ಸ್ಟ್ರಿಕ್ಟ್, ಎದುರು ನಿಂತ್ಕೊಂಡ್ರೆ ಕೈ ಕಾಲ ಪತ್ತುಗುಟ್ಟುತ್ತದೆ. ಅಂತದ್ರಲ್ಲಿ ಅವ್ರ ಶರ್ಟು ಪ್ಯಾಂಟು ಬಿಚ್ಚಿ ಬರೀ ಚಡ್ಡಿದಾನೆ ಕರ್ಕೊಂಬರ್ತೀನಿ ಅಂತ ಹೇಳ್ತಿದ್ಯಲ್ಲ, ಇದು ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಎಷ್ಟು ಬೆಟ್ಟು? ಎಲ್ಲರಿಂದ ಸೇರಿ 1,000 ರೂಪಾಯಿ. ಓಕೆ ಓಕೆ. ಈ ಗೆಲುವಿನ ಸರ್ದಾರ್ ಹತ್ರ ಸೋಲು ಅನ್ನ ಮಾತೇ ಇಲ್ಲ. ಎಲ್ಲಿ ಕೊಡಿ. ನನಗೆ ಗೊತ್ತ್ರಿ, ನಾನು ಇಲ್ಲಿಗೆ ಬಂದೇ ಬರ್ತೀನಿ ಅಂತ. ಎಸ್ ಓಕೆ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ನೋ, ಇಟ್ಸ್ ವೆರಿ ಬ್ಯಾಡ್ ಮಾರ್ನಿಂಗ್. ಸೂರ್ಯ ನೆತ್ತಿ ಮೇಲೆ ಬರ್ತಾ ಇದ್ದಾನೆ, ಮಧ್ಯಾಹ್ನ ಆಗ್ತಾ ಇದೆ ಅಂತ ಸೂಚನೆ ನೀಡ್ತಾ ಇದ್ದಾನೆ, ಈಗ ಒಳಗಡೆ ಬಂದು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದೆಯಲ್ಲ, ಯಾರು ನೀನು? ಸೀತಾಪತಿ, ನಾನು ಈ ಆಫೀಸ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಕಮ್ ಅಕೌಂಟೆಂಟ್ ಕಮ್ ಪಬ್ಲಿಸಿಟಿ ಇನ್ಚಾರ್ಜ್ ಕಮ್ ಸ್ಪೆಷಲ್ ಟೈಪಿಸ್ಟ್ ಕಮ್. ಹೋಲ್ಡ್ ಆನ್, ಹೋಲ್ಡ್ ಆನ್. ಇಷ್ಟೊಂದು ಕಮ್ಮುಗಳಿಗೆ ಇನ್ಚಾರ್ಜ್ ಆಗಿರೋ ನೀನು ಇಷ್ಟೊತ್ತಿಗೆ ಕಮ್ಮದು ಏನ್ ಮಾಡೋದು ಸರ್? ಒಂದಾ ಎರಡಾ? ಓ, ಅದಕ್ಕೆ ಇದೆಲ್ಲ ಜಾಗ, ಇದು ಆಫೀಸು. ಅಯ್ಯಯ್ಯೋ, ಅದಲ್ಲ ಸರ್, ಫ್ಯಾಮಿಲೀಸ್ ಪ್ರಾಬ್ಲಮ್. ಫ್ಯಾಮಿಲೀಸು? ಎಷ್ಟಯ್ಯ ಫ್ಯಾಮಿಲಿ ನಿನಗೆ? ಅಯ್ಯಯ್ಯೋ, ನನಗಿನ್ನು ಮದುವೆನೇ ಆಗಿಲ್ಲ ಸರ್, ನಮ್ಮ ಹೌಸ್ ಓನರ್ ಫ್ಯಾಮಿಲಿ ಪ್ರಾಬ್ಲಮ್ ಒಂದೇ. ಐ ಸಿ. ಏನಪ್ಪ ಇದು, ಒಳ್ಳೆ ಜೂಲ್ ನಾಯಿ ತರ ವಾಸನೆ ನೋಡ್ತಿದ್ದೇನಲ್ಲ. ತರಹ ಅಲ್ಲ, ಜೂಲ್ ನಾಯಿಗಿಂತ ಒಂದ್ ಕೈ ಜಾಸ್ತಿ. ಏನಯ್ಯ, ಅಮಾಯಕರಾದಂತ ಸ್ಟಾಫ್ ಹತ್ರ ಬೆಡ್ ಕಟ್ಟಿ ಅವ್ರ ಸಂಬಳನೆಲ್ಲ ಲಪಟಾಯಿಸ್ತಾ ಇದ್ಯಾ? ಅಯ್ಯೋಯ್ಯೋ, ಮನೆ ಕಾಯಿ ಹೋಗ. ಇದೇನಯ್ಯ ಆಶ್ಚರ್ಯ, ನಾನು ಇಡೀ ಜಾತಕನೇ ಹೇಳ್ತಾ ಇದ್ದೇನಲ್ಲಪ್ಪ. ನಿಂದು ಮಾತ್ರ ಅಲ್ಲ, ನಿನ್ನ ತಾತನ ಜಾತಕನೂ ಜಾಲಾಡಿಸ್ಬಿಟ್ಟಿದ್ದೀನಿ. ನಿನಗೆ ತಾಕತ್ತಿದ್ರೆ ನನ್ನ ಹತ್ರ ಬೆಡ್ ಕಟ್ಟು. ನಾನು ನಿಮ್ಮ ಹತ್ರ ಬೆಡ್ ಕಟ್ಟದ? ದಯವಿಟ್ಟು ಕ್ಷಮಿಸಿ ಸರ್. ಯಾಕೆ, ಸೋತ್ ಹೋಗ್ತೀನಿ ಅಂತ ಭಯನಾ? ಅದಕ್ಕಲ್ಲ ಸರ್. ನೋ, ಇವತ್ತು ಏನೇ ಆದರೂ ಬಿಡೋದಿಲ್ಲ, ಬೆಡ್ ಕಟ್ಟು. ನಂದು 500 ರೂಪಾಯಿ. ಆಯ್ತು ಸರ್, ನಿಮ್ಮ ಹತ್ರ ಸೋತ್ರೂ ನನಗೊಂಥರ ಹೆಮ್ಮೆನೆ. ನಂದು 500 ರೂಪಾಯಿ. ಹೇಳು ಏನ್ ಬೆಟ್ಟು? ನಿಮ್ಮ ಬಲತೊಡೆ ಹಿಂದೆ ಹಾಗೂ ಬೆನ್ ಮೇಲೆ ಕಾಸು ನಗಲ ಹುಟ್ಟು ಮಚ್ಚೆ ಇದೆ. ಎಷ್ಟು ಸುಲಭವಾಗಿ ಸೋತೋದೆ ಸೀತಾಪತಿ. ಐ ಪಿಟಿಯು, ನನ್ನ ಮೈ ಮೇಲೆ ಯಾವ ಮಚ್ಚೆನೂ ಇಲ್ಲ. ಅದು ಹೇಗೆ ಹೇಳ್ತೀರಾ ಸರ್? ಒಂದ್ಸಲ LIC ಅವರು ಐಡೆಂಟಿಟಿಗೆ ಅಂತ ನನ್ನ ಸರ್ವಾಂಗಾನು ಪರೀಕ್ಷೆ ಮಾಡಿಸಿದ್ರು. ಓಹೋ, ಅಂಗಾಂಗಗಳ ಪರೀಕ್ಷೆ ಮಾಡಿದ್ರ? ಹೌದಯ್ಯ, ಒಂದು ಚಿಕ್ಕ ಮಚ್ಚೆನೂ ಅವ್ರಿಗೆ ಸಿಕ್ಲಿಲ್ಲ. ಅಂಥ ಅದರಲ್ಲಿ ಕಾಸಗಲ ಹುಟ್ಟು ಮಚ್ಚೆ ಇದೆ ಅಂತ ಹೇಳ್ತಾ ಇದೆಯಲ್ಲ, ನೀನು ಸೋತೆ ಬಿಡು. ಸರ್, ನಾನ್ ಸೋತೆ ಅಂತ ಪ್ರೂವ್ ಆಗ್ಬೇಕಾದ್ರೆ ನಿಮಗ್ ಮಚ್ಚೆನೇ ಇಲ್ಲ ಅಂತ ನನಗ್ ಗೊತ್ತಾಗ್ಬೇಕು. ಎಲ್ಲಿ ಒಂದ್ಸಲ ತೋರಿಸಿ. ಆಲ್ ರೈಟ್ ಐಸೆ. ವೆಲ್ಕಮ್ ವೆಲ್ಕಮ್, ಬನ್ನಿ. ಇದೆ ಸರ್? ಇಲ್ಲ. ಅರೆ, ಇಷ್ಟಗ್ಲ ಮಚ್ಚೆ ಇದೆ? ನೋ, ಇಲ್ಲ. ಸುಳ್ಳು ಹೇಳ್ತಾ ಇದ್ಯಾ, ನನಗೆ ಮಚ್ಚೆ ಇಲ್ಲ. ನೀವಿಲ್ಲ ಅಂದ್ರೆ ನಾನ್ ಹೇಗ್ ನಂಬ್ಲಿ? 500 ರೂಪಾಯಿ ಪಂದ್ಯ ಬೇರೆ ಕಟ್ಟಿದೀನಿ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಹೇಳಿ. ಇಡೀ ಸ್ಟಾಫ್ ಮುಂದೆ ನನಗೆ ಮಚ್ಚೆ ಇಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ಅಯ್ಯಯ್ಯೋ, ಬೇಡಿ ಸರ್. ನೋಡು, ತಪ್ಸ್ಕೊಳ್ಳೋಕ್ ಪ್ರಯತ್ನ ಮಾಡ್ತಾ ಇದ್ಯಾ, ನಾನ್ ಬಿಡೋಲ್ಲ. ಬಾ, ಒಂದ್ ನಡಿ ಹೋಗ. ಹೇಳಿದೆ ಬಾ. ಮೈ ಡಿಯರ್ ಸ್ಟಾಫ್, ನೋಡಿ, ನೀವ್ ಯಾರು ತಲೆ ತಗ್ಸ್ಕೋಬೇಕಾಗಿಲ್ಲ. ಎಲ್ರೂ ಧೈರ್ಯವಾಗಿ ತಲೆ ಎತ್ಕೊಂಡು ನೋಡಿ.
ಬನ್ನಿ 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 ಕಮ್ ಕ್ಲೋಸರ್ ಕಮ್ ನಿಯರರ್ ನಾಚ್ಕೋಬೇಡಿಮ್ಮ ನೋಡಿ ನನ್ನ ಬೆನ್ನ ಮೇಲೆ ಹಾಗೂ ಬಲತೊಡೆ ಹಿಂದೆ ಕಾಸಗಲ ಹುಟ್ಟುಮಚ್ಚೆ ಇದೆ ಅಂತ ಹೇಳ್ಬಿಟ್ಟು ಈ ಸೀತಾಪತಿ ಬೆಟ್ ಕಟ್ಟಿದ್ದಾನೆ ಹೌದಾ ಸರ್ ಹಾ ಇದೆಯೋ ಇಲ್ವಾ ನೋಡಿ ಇಲ್ಲ ಸರ್ ನೀವು ನೋಡಿ ಇಲ್ಲ ಸರ್ ಕೇಳಿದ್ಯಾ ಈಗಲಾದ್ರೂ ಬೆಟ್ಟಲ್ಲಿ ಸೋತಿ ಅಂತ ಒಪ್ಕೋ ಇನ್ಮೇಲೆ ಈ ಸೀತಾಪತಿ ಯಾರ ಹತ್ರನೂ ಬೆಟ್ ಕಟ್ಟೋಲ್ಲ ಯಾಕೆ ಅಂದ್ರೆ ನನ್ನ ಹತ್ರ ಸೋತಿದ್ದಾನೆ ಇಲ್ಲ ಸರ್ ನಮ್ ಸೀತಾಪತಿನೇ ಗೆದ್ದಿದ್ದು ಹಾಗೆ ಬರೀ ಚಡ್ಡಿ ಸಮೇತ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬರ್ತೀನಿ ಅಂತ ನಮ್ಮ ಹತ್ರ 1000 ರೂಪಾಯಿ ಬೆಟ್ ಕಟ್ಟಿದ್ದ ಅಬ್ಬಾ 500 ರೂಪಾಯಿ ಗೆದ್ದಿದ್ದೀನಿ ಏನು ಯೋಚನೆ ಮಾಡಬೇಡಿ ಮತ್ತೆ ಸಿಗೋಣ ಬಾಯ್